Garuda Express, an international courier service. ಜಿಯೋ ದೇಶದಲ್ಲಿ ಸೇವೆಯನ್ನು ಆರಂಭಿಸಿದ ನಂತರದಲ್ಲಿ ಉಚಿತ ಸೇವೆಯನ್ನು ನೀಡಲು ಮುಂದಾಯಿತು. ಆಗ ಕೆಲವರು ಅದರ ಲಾಭವನ್ನು ಪಡೆದ್ರೆ ಇನ್ನು ಕೆಲವರು ಬಿಟ್ಕೊಟ್ರೆ ಗುಣಮಟ್ಟ ಇರೋದಿಲ್ಲ ಎನ್ನುವ ಮಾತನ್ನ ಆಡಿದ್ರು. ಆದರೆ ಅವೆಲ್ಲ ಸುಳ್ಳು. ಜಿಯೋ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅನ್ನುವುದಕ್ಕೆ ಒಂದು ಸಾಕ್ಷಿ ದೊರೆತಿದೆ. ದೇಶದಲ್ಲಿ ಉತ್ತಮ ಡೇಟಾ ಅದುವೇ ಹೆಚ್ಚು ವೇಗದಲ್ಲಿ ನೀಡುತ್ತಿರುವುದು ಜಿಯೋ ಮಾತ್ರವೇ ಎಂದು ಟ್ರಾಯ್ ನೀಡಿರುವ ಮಾಹಿತಿಯಿಂದ ತಿಳಿದು ಬಂದಿದೆ. ಸದ್ಯ ಇಡೀ ದೇಶದ ಸರಾಸರಿಯನ್ನ ಗಮನಿಸಿದ್ರೆ ಜಿಯೋ 19 Mbps ವೇಗದ ಇಂಟರ್ನೆಟ್ ಅನ್ನ ಬಳಕೆದಾರರಿಗೆ ನೀಡ್ತಾ ಇದೆ. ಇದು ತಿಂಗಳಿಂದ ತಿಂಗಳಿಗೆ ಏರಿಕೆಯಾಗುತ್ತಿದ್ದು ದಿನದಿಂದ ದಿನಕ್ಕೆ ಜಿಯೋ ತನ್ನ ಗುಣಮಟ್ಟವನ್ನ ಏರಿಸಿಕೊಳ್ಳುತ್ತಿದೆ ಎಂದ್ರೆ ತಪ್ಪಾಗೋದಿಲ್ಲ. ಇನ್ನು ಜಿಯೋಗಿಂತಲೂ ಹೆಚ್ಚು ದರವನ್ನ ವಿಧಿಸುತ್ತಿರುವ ಟೆಲಿಕಾಂ ಕಂಪನಿಗಳು 4G ವೇಗದ ಇಂಟರ್ನೆಟ್ ಸೇವೆಯನ್ನ ನೀಡುವಲ್ಲಿ ಹಿಂದೆ ಬಿದ್ದಿವೆ ಅಂತಾನೆ ಹೇಳಬೇಕು. ಜಿಯೋ ನಂತರದ ಸ್ಥಾನದಲ್ಲಿ ಐಡಿಯಾ ಕಾಣಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದೆ. ಐಡಿಯಾ 13.709 Mbps ವೇಗದಲ್ಲಿ ಸೇವೆಯನ್ನ ನೀಡುತ್ತಿದ್ರೆ ಇದರ ನಂತರದ ಮೂರನೇ ಸ್ಥಾನದಲ್ಲಿರುವುದು ವೋಡಾಫೋನ್. ಇದು 13,387 Mbps ವೇಗದಲ್ಲಿ ಸೇವೆಯನ್ನ ನೀಡ್ತಾ ಇದೆ. ಇನ್ನು ಜಿಯೋಗೆ ದರ ಸಮಯದಲ್ಲಿ ಹೆಚ್ಚಿನ ಸ್ಪರ್ಧೆಯನ್ನ ನೀಡಿದ್ದ ಏರ್ಟೆಲ್ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡು ನಿಂತಿದೆ. ಏರ್ಟೆಲ್ ಕೇವಲ 10.153 Mbps ವೇಗದಲ್ಲಿ ಮಾತ್ರವೇ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿದು ಬಂದಿದೆ. ದಿನೇ ದಿನೇ ಜಿಯೋ ಸೇವೆ ಉತ್ತಮವಾಗುತ್ತಿರುವಂತೆ ಜಿಯೋ ಗುಣಮಟ್ಟ ಕೂಡ ಹೆಚ್ಚಿಸಿಕೊಳ್ಳುತ್ತಿದೆ ಎಂದ್ರೆ ಸುಳ್ಳಲ್ಲ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.